ಪ್ರತಿದಿನ ಒಂದು ವಿಡಿಯೋ ಬೆಳಗ್ಗೆ 9 ಗಂಟೆಗೆ ನಿಮಗೋಸ್ಕರ ಆಯುರ್ವೇದ ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇರುವಂತ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ ವಿದ್ಯಾನಗರ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಬಾಳೆಹಣ್ಣು ಅಥವಾ ಬಾಳೆ ಗಿಡ ಅನ್ನ ವಿಚಾರವಾಗಿ ಅರ್ಥ ತಿಳ್ಕೊಳ್ಳೋಣ ಬಾಳೆಹಣ್ಣನ್ನ ಸಂಸ್ಕೃತದಲ್ಲಿ ಕದಳಿ ಫಲ ಅಂತ ಹೇಳ್ತಾರೆ ಇದಕ್ಕೂ ಕೂಡ ಯಾವುದೇ ಪೂಜೆ ಪುನಸ್ಕಾರಗಳನ್ನು ನೋಡಿ ಬಾಳೆಹಣ್ಣಿನ ವಿನಹ ಅದು ಅಧೂರ ಪೂರ್ಣಗೊಳ್ಳಂಗಿಲ್ಲ ಪೂಜೆಗಳು ಯಾಕಪ್ಪ ಅಂತಂದ್ರೆ ಬಾಳೆಹಣ್ಣಿಗೆ ಅದರದ್ದೇ ಆದಂತ ಔಷಧಿ ಗುಣಗಳು ಇರೋದ್ರಿಂದ ಅದಕ್ಕೆ ದೈವಿ ಗುಣಗಳು ಇರೋದ್ರಿಂದ ಅದಕ್ಕೆ ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಒಂದು ಪ್ರಾಮುಖ್ಯವಾದಂತ ಸ್ಥಾನವನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ ಬಾಳೆಹಣ್ಣು ಇದು ಅದರ ಗುಣ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಬಾಳೆಹಣ್ಣು ಇದೆಯಲ್ಲ ಇದು ಕಫ ರುದ್ಧಿಕರ ಶೀತ ವೀರ್ಯ ದ್ರವ್ಯ ಇದನ್ನ ಯಾರು ತಿನ್ನಬೇಕು ಹೆಚ್ಚಾಗಿ ತಿಂದ್ರು ಅಡ್ಡಿ ಇಲ್ಲ ಅಂತಂದ್ರೆ ಯಾರಿಗೆ ಪಿತ್ತ ಪ್ರಕೃತಿ ಇರ್ತದೆ ಯಾರ ದೇಹ ಹೀಟ್ ಆಗಿರ್ತದೆ ಯಾರಲ್ಲಿ ಆಸಿಡಿಕ್ ಲೆವೆಲ್ ಜಾಸ್ತಿ ಇರ್ತದೆ ಅಂತವರು ಯಥೇಚ್ಛವಾಗಿ ಬಾಳೆಹಣ್ಣನ್ನು ತಿಂದಲ್ಲೂ ಕೂಡ ಯಾವುದೇ ರೀತಿಯ ಹಾನಿ ಇಲ್ಲ ಆದರೆ ಕಫ ಪ್ರಕೃತಿ ಪುರುಷರು ಯಾರಿಗೆ ಶೀತ ಆಗ್ತದೆ ತಿರುಗಾ ಯಾರಿಗೆ ಕಫ ಜಾಸ್ತಿ ಆಗ್ತದೆ ಅಂತಹವರು ಈ ಬಾಳೆಹಣ್ಣನ್ನು ಹಿತಮಿತವಾಗಿ ತಿನ್ನುವುದು ಬಹಳ ಸೂಕ್ತ ಬಾಳೆಹಣ್ಣು ಎಲ್ಲ ರೀತಿಯ ಒಂದು ಖನಿಜ ಪದಾರ್ಥಗಳನ್ನು ಹೊಂದಿರುವಂತಹ ಹಣ್ಣು ಇದು ನಮ್ಮ ದೇಹಕ್ಕೆ ರಸಾಯನವಾಗಿ ಕೆಲಸ ಮಾಡ್ತದೆ ಬಾಳೆಹಣ್ಣು ಬಲ್ಯ ಇದು ಮಧುರ ರಸ ಇರೋದ್ರಿಂದ ಕಫ ವೃದ್ಧಿಕರ ದೇಹಕ್ಕೆ ಒಂದು ತೂಕವನ್ನು ಜಾಸ್ತಿ ಮಾಡ್ಕೊಳ್ಳಲಿಕ್ಕೂ ಕೂಡ ಬಾಳೆಹಣ್ಣು ಹೆಲ್ಪ್ ಆಗ್ತದೆ ಸಣ್ಣಗಿರೋಂಥವರು ರೆಗ್ಯುಲರಾಗಿ ಬಾಳೆಹಣ್ಣು ತಿನ್ಕೊಂಡು ಬಂದರೆ ತನ್ನ ತೂಕವು ಕೂಡ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಬರ್ತದೆ ಹಾಗಾಗಿ ಇದು ಧಾತು ಪೋಷಕ ಸಪ್ತಧಾತು ಪೋಷಕ ಅಥವಾ ಕಫ ವೃದ್ಧಿಕರ ಅಥವಾ ಶೀತವೀರ್ಯ ದ್ರವ್ಯ ಅಂತ ನಾವು ಹೇಳಬಹುದು ಬಾಳೆಹಣ್ಣಂತೂ ಎಲ್ಲರೂ ತಿಂತಾರೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರದೇ ಇರುವಂತಹ ಒಂದು ಬಾಳೆಹಣ್ಣಿನ ಬಾಳೆ ಗಿಡದ ಮಹತ್ವವನ್ನು ಈಗ ತಿಳ್ಕೊಳ್ಳೋಣ ಏನಪ್ಪಾ ಅಂತಂದರೆ ಬಾಳೆ ದಿಂಡಿನ ಕದಲಿ ಕಾಂಡ ಸೊರಸ ಅಂತ ಹೇಳ್ತೀವಿ ಬಾಳೆ ದಿಂಡಿನ ಒಂದು ಸೊರಸವನ್ನು ಉಪಯೋಗ ಮಾಡೋದ್ರಿಂದ ಮೂತ್ರಳವಾಗಿ ಕೆಲಸ ಮಾಡ್ತದೆ ಅದು ಅಂದರೆ ಮೂತ್ರವಾಹ ಸಂಸ್ಥಾನದಲ್ಲಿ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಸಿಸ್ಟಮಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದಲ್ಲಿ ಅದನ್ನು ದೂರ ಮಾಡ್ಕೊಳ್ಳಿಕ್ಕೆ ಕದಲಿ ಕಾಂಡ ಸೊರಸ ಅಂದರೆ ಬಾಳೆ ದಿಂಡಿನ ಒಂದು ಸೊರಸವನ್ನು ಅದರ ಜ್ಯೂಸನ್ನು ಮಾಡಿ ತಗೊಂಡ್ರೆ ಯಾವುದೇ ರೀತಿಯ ಮೂತ್ರವಾಹ ಸ್ರೋತಸ್ಸಿನಲ್ಲಿರುವಂತಹ ಕಲ್ಮಶಗಳು ಕೆಲವೊಂದು ಟೈಮ್ ಚಿಕ್ಕ ಪುಟ್ಟ ಸ್ಟೋನ್ಗಳು ಕಿಡ್ನಿ ಸ್ಟೋನ್ಗಳು ಕೂಡ ಇದನ್ನು ರೆಗ್ಯುಲರಾಗಿ ತಗೊಳ್ತಾ ಬಂದರೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಹೇಳಲಾಗಿದೆ ಕದಲಿ ಕಾಂಡ ಸೊರಸವನ್ನು ಮೂತ್ರ ಅಶ್ಮರಿ ಅಂದರೆ ಮೂತ್ರವಾಹ ಸಂಸ್ಥಾನದಲ್ಲಿ ಅಶ್ಮರಿ ಅಂದರೆ ಸಂಸ್ಕೃತದಲ್ಲಿ ಸ್ಟೋನ್ ಮೂತ್ರವಾಹ ಸಂಸ್ಥಾನದಲ್ಲಿ ಫಾರ್ಮೇಷನ್ ಆಗುವಂತಹ ಸ್ಟೋನ್ಗೆ ಕದಲಿ ಕಾಂಡ ಸೊರಸವನ್ನು ಉಪಯೋಗ ಮಾಡೋದ್ರಿಂದ ಅದರಿಂದ ನಾವು ದೂರ ಹಾಕಬಹುದು ಅದರಿಂದ ನಾವು ಮುಕ್ತತೆಯನ್ನು ಪಡೆಯಬಹುದು ಅನ್ನುವುದು ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಬಾಳೆ ಗಿಡವನ್ನು ಅದರಲ್ಲಿ ಯಾವುದೇ ರೀತಿಯ ವೇಸ್ಟ್ಫುಲ್ ಪಾರ್ಟೇ ಇಲ್ಲ ಬಾಳೆಹಣ್ಣನ್ನು ತಿನ್ನಬಹುದು ಬಾಳೆಯ ಎಲೆಯನ್ನು ಊಟಕ್ಕೆ ಉಪಯೋಗ ಮಾಡ್ತೇವೆ ಬಾಳೆಯ ದಿಂಡನ್ನು ಕಿಡ್ನಿ ಸ್ಟೋನಿಗಾಗಿರ್ಬೋದು ಮೂತ್ರಕೋಶದಲ್ಲಿರುವಂತಹ ನಂಜಿನಲ್ಲಿ ಆಗಿರ್ಬೋದು ಮೂತ್ರ ಸರಾಗವಾಗಿ ಆಗದೇ ಇದ್ದಾಗ ಆಗಿರ್ಬೋದು ಇದು ಉಪಯೋಗ ಆಗ್ತದೆ ಮತ್ತು ಮಲಬದ್ಧತೆಯಿಂದ ಬಳಲ್ತಾ ಇರುವಂತಹ ಪೇಷಂಟ್ಸು ಪಚ್ಚಬಾಳೆಯನ್ನು ರಸಬಾಳೆ ಅಷ್ಟು ಎಫೆಕ್ಟಿವ್ ಅಲ್ಲ ಮಲಬದ್ಧತೆಯಲ್ಲಿ ಪಚ್ಚಬಾಳೆಯನ್ನು ದಿನ ರಾತ್ರಿ ತಿಂದು ಮಲಗೋದ್ರಿಂದ ಬೆಳಗ್ಗೆ ಸರಾಗವಾಗಿ ಮೋಷನ್ ಆಗ್ತದೆ ಮಲಬದ್ಧತೆಯಿಂದ ಮುಕ್ತಿಯನ್ನು ಹೊಂತಾರೆ ಮತ್ತು ಬಾಳೆಹಣ್ಣು ಸ್ವಲ್ಪ ಜೀರ್ಣಕಾರಕವೂ ಹೌದು ಹಾಗಾಗಿ ರಾತ್ರಿ ಮಲಗುವಾಗ ಬಾಳೆಹಣ್ಣು ತಿನ್ನೋದ್ರಿಂದ ಸ್ವಲ್ಪ ಜೀರ್ಣಕಾರಕವಾಗಿಯೂ ಕೆಲಸ ಮಾಡ್ತದೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ದೇಹವನ್ನು ಶುಚಿಗೊಳಿಸ್ತದೆ ಶುದ್ಧಗೊಳಿಸ್ತದೆ ಹೀಗಾಗಿ ಬಾಳೆಹಣ್ಣನ್ನು ಯಾರು ಬೇಕಾದ್ರೂ ಹಿತಮಿತವಾಗಿ ತಮ್ಮ ದೋಷಾನುಸಾರ ತಮ್ಮ ಪ್ರಕೃತಿಯಾನುಸಾರ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಭ್ಯಂತರ ಇರುವುದಿಲ್ಲ ದಯಮಾಡಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡಂತೆ ಧನ್ಯವಾದಗಳು ವೀಕ್ಷಕರೇ